ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದ್ದ ಹಾಗೆ ರಾಜ್ಯದ ಕುರುಕ್ಷೇತ್ರ ಕಾವೇರಿಬಿಟ್ಟಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಲೀಡರ್ಸ್ ಬಿಜಿ ಆಗಿದ್ದಾರೆ. ಈ ಬಾರಿ ದ್ವಿಕ್ಷೇತ್ರ ಸ್ಪರ್ಧೆಗೆ ಹಲವು ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ. ಅಭ್ಯರ್ಥಿ ಒಂದು, ಬಟ್ ಸ್ಪರ್ಧೆ ಮಾತ್ರ ಎರಡು ಕ್ಷೇತ್ರದಲ್ಲಿ. ಲೆಕ್ಕಾಚಾರ ಹಲವು, ದ್ವಿಕ್ಷೇತ್ರ ಸ್ಪರ್ಧೆಗೆ ಆಸಕ್ತಿಯನ್ನ ಹಾಗಾದ್ರೆ ನಾಯಕರು ತೋರಿಸ್ತಾ ಇರುವಂತದ್ದು ಯಾವ ಕಾರಣಕ್ಕಾಗಿ? ದ್ವಿಕ್ಷೇತ್ರ ಸ್ಪರ್ಧೆಗೆ ಮುಂದಾಗಿರುವಂತಹ ನಾಯಕರು ಹಾಗಾದ್ರೆ ಯಾರ್ಯಾರು? 2023 ರ ಎಲೆಕ್ಷನ್ ಅಖಾಡದಲ್ಲಿ ದ್ವಿಕ್ಷೇತ್ರ ಸ್ಪರ್ಧೆಯದ್ದೇ ದೊಡ್ಡ ಮಟ್ಟಿಗೆ ಸದ್ದಾಗ್ತಾ ಇದೆ. ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕೆ ಕೆಲ ನಾಯಕರು ಭಾರಿ ಆಸಕ್ತಿಯನ್ನ ತೋರಿಸುತ್ತಿದ್ದಾರೆ. ಒಬ್ಬ ಅಭ್ಯರ್ಥಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ, ಆದರೆ ಲೆಕ್ಕಾಚಾರಗಳು ಮಾತ್ರ ಹಲವಾರು. ಒಬ್ಬನೇ ಅಭ್ಯರ್ಥಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರುವುದಕ್ಕೆ, ಅದಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇರುವುದಕ್ಕೆ ಹಾಗಾದ್ರೆ ಏನು ಕಾರಣ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ನಿಟ್ಟಿನಲ್ಲಿ ಹಲವರ ಹೆಸರುಗಳು ಈ ಬಾರಿ ಚುನಾವಣಾ ಅಖಾಡದಲ್ಲಿ ಕೇಳಿಬರ್ತಾ ಇದೆ. ಹಾಗಾದ್ರೆ ಆ ಅಖಾಡದಲ್ಲಿ ಇಳಿತಾ ಇರುವಂತಹ, ದ್ವಿಕ್ಷೇತ್ರದಲ್ಲಿ ಇಳಿತಾ ಇರುವಂತಹ ಕಲಿಗಳು ಯಾರ್ಯಾರು? ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ಅಂದ್ರೆ ಶಿವಪ್ರಸಾದ್, ಈ ಎರಡು ಕ್ಷೇತ್ರದ ಆಯ್ಕೆ ಯಾವ ಕಾರಣಕ್ಕೆ? ಗೆಲ್ತೀವಿ ಅನ್ನುವಂತಹ ಅಥವಾ ಗೆಲ್ಲೋದಿಲ್ಲ ಅನ್ನುವಂತಹ ಒಂದು ಅಭದ್ರತೆ ಇದೆಯಲ್ಲ, ಆ ಕಾರಣನ ಅಥವಾ ವೈಯಕ್ತಿಕ ವರ್ಚಸ್ಸನ್ನ ತೋರಿಸಿಕೊಂಡು ಬೇರೆ ರೀತಿಯಾದಂತಹ ಲಾಭವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಈ ನಿರ್ಧಾರನ ಶಿವಪ್ರಸಾದ್? ಖಂಡಿತವಾಗಿ ವಿದ್ಯಾರ್ಥಿ, ಸಾರ್ವತ್ರಿಕ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರತಕ್ಕಂತ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಕ್ಷೇತ್ರ ಒಂದರಲ್ಲಿ ಟಿಕೆಟ್ ಪಡೆಯಲಿಕ್ಕೆ ಅನೇಕ ಮುಖಂಡರುಗಳು ಅಭ್ಯರ್ಥಿಗಳು ಲಾಬಿಯನ್ನ ನಡೆಸಿದ್ರೆ, ಪ್ರಮುಖವಾಗಿ ಇತರ ನಾಯಕರುಗಳು ಅಂದ್ರೆ ಮುಂಚೂಣಿ ನಾಯಕರುಗಳು ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ವರುಣಾ ಕ್ಷೇತ್ರದಿಂದ ಟಿಕೆಟ್ ಕನ್ಫರ್ಮ್ ಆಗಿದ್ದು, ಕೋಲಾರ ವಿಧಾನಸಭಾ ಕ್ಷೇತ್ರದಿಂದನೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ಗೆ ತಮ್ಮದೇ ಆದಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಯತೀಂದ್ರ ಸೇರಿದಂತೆ ಇತರ ನಾಯಕರುಗಳು ಕೂಡ ಇದಕ್ಕೆ ಸಹಮತವನ್ನು ಸೂಚಿಸಿದ್ರು. ಸಹಿತವಾಗಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸ್ಟ್ರಾಟಜಿ ಕೂಡ ನಡೀತಾ ಇದೆ. ಇನ್ನು ಈಗಾಗಲೇ ವಿಜಯೇಂದ್ರ ಅವರ ಸ್ಪರ್ಧೆ ವಿಚಾರ ಕುರಿತಂತೆ ಈಗಾಗಲೇ ವರುಣಾ ಕ್ಷೇತ್ರದಿಂದನೂ ಕೂಡ ಅವರು ಅಭ್ಯರ್ಥಿ ಆಗಲಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದೆ. ಜೊತೆಗೆ ಶಿಕಾರಿಪುರದಿಂದಲೂ ಕೂಡ ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಹೇಳಿಕೆ ನಾ ಖುದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ, ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಸಹಿತವಾಗಿ ಕ್ಯಾರ್ಪೇಟೆ ಇಲ್ಲವೇ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಅಂದರೆ ಎರಡು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಜೆ ಡಿ ಎಸ್ ಪಾಳೆಯದಲ್ಲಿ ಕೇಳಿಬರ್ತಾ ಇದ್ದಾವೆ. ಇನ್ನು ಹಾಲಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಕ್ಕಂಥ ವಿಚಾರದಲ್ಲಿ ಕೌತುಕವಾಗಿದ್ದಾರೆ, ಅಂದರೆ ಈ ಬಗ್ಗೆ ಉತ್ಸುಕರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ಎರಡರಿಂದ ಮೂರು ಅಥವಾ ನಾಲ್ಕರಿಂದ ಐದು ಅಭ್ಯರ್ಥಿಗಳಷ್ಟೇ, ಅಂದರೆ ವರ್ಚಸ್ವಿ ನಾಯಕರು ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಈಗ ಅಭ್ಯರ್ಥಿಗಳು ಸಾಕಷ್ಟು ಇದ್ದಾರೆ, ಟಿಕೆಟ್ ಅನ್ನು ಪಡಿಬೇಕು ಅಂತಕ್ಕಂಥ ಲೆಕ್ಕಾಚಾರಗಳ ನಡುವೆಯೂ ಕೂಡ ಪ್ರಬಲ ನಾಯಕರುಗಳು ಒಂದು ಕ್ಷೇತ್ರದಿಂದ ಎರಡು ಕ್ಷೇತ್ರಗಳಿಗೆ ಯಾಕೆ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ, ಅಂದರೆ ಈ ರೀತಿಯ ಲೆಕ್ಕಾಚಾರದಲ್ಲಿ ಏನಕ್ಕೆ ಮಗ್ನರಾಗಿದ್ದಾರೆ ಎಂಬುದನ್ನು ನಾವು ನೋಡೋದಾದರೆ, ಪ್ರಮುಖವಾಗಿ 224 ಕ್ಷೇತ್ರಗಳಲ್ಲಿ 224 ಅಭ್ಯರ್ಥಿಗಳು ಇರೋದ್ರಿಂದ ಸಹಜವಾಗಿ ಈ ರೀತಿಯ ಅವಕಾಶ ಎಲ್ಲ ನಾಯಕರುಗಳಿಗೂ ಕೂಡ ಒದಗಿ ಬರೋದಿಲ್ಲ. ಅಂದರೆ ಪಕ್ಷ ಸೂಚನೆ ನೀಡ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಅವರೇ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಬಹುದು. ಆದರೆ ಪ್ರಮುಖವಾಗಿ ಈ ವಿಚಾರದಿಂದ ಸಾಕಷ್ಟು ರಾಜಕೀಯ ಕೂಡ ಅಡಗಿದೆ. ಪ್ರಮುಖವಾಗಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇತರ ಪಕ್ಷಗಳ ನಾಯಕರು ಸ್ಟ್ರಾಟಜಿಯನ್ನು ರೂಪಿಸ್ತಾರೆ, ಅಂದರೆ ಕೆಡ್ಡವನ್ನು ತೋಡಲಿದ್ದಾರೆ ಅಂತಕ್ಕಂಥ ಲೆಕ್ಕಾಚಾರಗಳಿರ್ಬೋದು, ಅಥವಾ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇತರ ಕ್ಷೇತ್ರಗಳಲ್ಲಿ 224 ಕ್ಷೇತ್ರಗಳಲ್ಲೂ ಕೂಡ ಎಫರ್ಟನ್ನು ಹಾಕಿ ಇತರ ಅಭ್ಯರ್ಥಿಗಳನ್ನು ಅಂದರೆ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಲಭ್ಯವಾಗಲಿದೆ ಅಂತಕ್ಕಂಥ ಲೆಕ್ಕಾಚಾರನೂ ಇರ್ಬೋದು. ಜೊತೆಗೆ ಕೆಲವೇ ಕೆಲವು ನಾಯಕರಿಗೆ ಪಕ್ಷ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಅಂತಕ್ಕಂಥ ಸೂಚನೆಯನ್ನು ನೀಡೋದ್ರಿಂದ ಸಹಜವಾಗಿ ತಮ್ಮ ವರ್ಚಸ್ಸನ್ನು ಅಲ್ಲಿ ಸಾಬೀತುಪಡಿಸೋದು ಕೂಡ ಲೆಕ್ಕಾಚಾರ ಅಡಗಿದೆ. ಅಂದರೆ ಯಾವ ರೀತಿ ವೈಯಕ್ತಿಕ ವರ್ಚಸ್ ಇರ್ಬೋದು, ಪಕ್ಷದ ಬೆಂಬಲ ಇರ್ಬೋದು, ಪಕ್ಷದ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರುಗಳು ಕೂಡ ಕೇವಲ ನಮಗಷ್ಟೇ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಅಂತಕ್ಕಂಥ ಸೂಚನೆಯನ್ನು ನೀಡಿದ್ದಾರೆ ಅಂತಕ್ಕಂಥ ವಿಚಾರನೂ ಕೂಡ ಅಡಗಿದೆ. ಇದರ ಜೊತೆ ಜೊತೆಗೆ ಈಗ ಎರಡು ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಪರವಾಗಿ ಅಭ್ಯರ್ಥಿಯ ವರ್ಚಸ್ಸಿಂದ ಏನಾದರೂ ಪೂರಕವಾದಂಥ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಇನ್ನೊಂದು ಕ್ಷೇತ್ರವನ್ನು ಬೇರೆ ಅಭ್ಯರ್ಥಿಗೆ ಬಿಟ್ಕೊಳ್ಬತಕ್ಕಂಥ ಸಾಧ್ಯತೆಯೂ ಇದೆ. ಅಂದರೆ ಮರುಚುನಾವಣೆ ಉಪಚುನಾವಣೆಗಳಾದಂಥ ಸಂದರ್ಭದಲ್ಲಿ ಸಹಜವಾಗಿ ಪಕ್ಷದ ಅಭ್ಯರ್ಥಿಯನ್ನು ಇನ್ನೊಬ್ಬರಿಗೆ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಇನ್ನೊಂದು ಕ್ಷೇತ್ರವನ್ನು ಬೇರೆಯವ್ರಿಗೆ ಬಿಟ್ಕೊಡ್ತಕ್ಕಂಥದ್ದು ಅಥವಾ ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಕೂಡ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಕೂಡ ಅಡಗಿರುತ್ತೆ. ಇದರಿಂದ ಸಹಜವಾಗಿ ಪಕ್ಷದ ಸಂಖ್ಯಾಬಲ ಕೂಡ
ಏರಿಕೆ ಆಗುತ್ತೆ ಆ ಕಾರಣಕ್ಕಾಗಿ ಅನೇಕ ನಾಯಕರುಗಳು ಅಂದ್ರೆ 3 ರಿಂದ 4 ಅಥವಾ 5 ಮಂದಿ ಅಷ್ಟೇ ಈ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಲಿಕ್ಕೆ ಕೌತುಕರಾಗಿದ್ದಾರೆ ಈ ಕುರಿತಂತೆ ಹೈಕಮಾಂಡ್ ನಾಯಕರುಗಳು ಅಷ್ಟೇ ಅಲ್ಲ ಪಕ್ಷದಿಂದನೂ ಕೂಡ ಇದಕ್ಕೆ ಸಮ್ಮತಿ ಸಿಕ್ಕಿದೆ ಅಂತಕಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಕಾರಣಕ್ಕಾಗಿ ಹೆಚ್ಚು ಸಮಯವನ್ನ ಇತರ ಕ್ಷೇತ್ರಗಳಲ್ಲಿ ವಿನಿಯೋಗ ಮಾಡೋದರ ಜೊತೆಗೆ ಪಕ್ಷದ ಸಂಖ್ಯಾಬಲವನ್ನು ಕೂಡ ಏರಿಕೆ ಮಾಡತಕ್ಕಂತದ್ದು ಇರಬಹುದು ಅಥವಾ ಇತರ ಪಕ್ಷಗಳು ಇವರನ್ನ ಸಹಜವಾಗಿ ಕೆಡ್ಡ ತೋರದಂತ ಸಂದರ್ಭದಲ್ಲಿ ಅಂದ್ರೆ ಸ್ಟ್ರಾಟಜಿಯನ್ನ ರೂಪಿಸಲಿಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಅಂತಕಂತ ನಿರ್ಧಾರದ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವು ಅಂದ್ರೆ ಈಗ ಲಭ್ಯವಾಗಿರತಕ್ಕಂತ ಮಾಹಿತಿಯ ಪ್ರಕಾರ 3 ರಿಂದ 4 ಇಲ್ಲವೇ 5 ರ ಒಳಗೆ 5 ನಾಯಕರಷ್ಟೇ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಲಿಕ್ಕೆ ಮೂರು ಪಕ್ಷಗಳಿಂದ 5 ನಾಯಕರ ಒಳಗಡೆ ಈಗ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಎರಡು ಕ್ಷೇತ್ರಗಳಿಂದ ಸನ್ನದ್ಧ ಸಿದ್ಧರಾಗಿದ್ದಾರೆ ಅಂತಕಂತ ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ